ನಿಮಗೆ ಸಿದ್ದರಾಮಯ್ಯನ ಎದುರಿಸೋ ತಾಕತ್ತಿದ್ದರೆ ಅವರನ್ನು ರಾಜಕೀಯವಾಗಿ ಎದುರಿಸಿ, ಕುತಂತ್ರದ ಮೂಲಕ ಅಲ್ಲ. ಸಿದ್ದರಾಮಯ್ಯನವರು ಭ್ರಷ್ಟಾಚಾರಿ ಅಲ್ಲ. ಸಿದ್ದರಾಮಯ್ಯನವ್ರ ಪರವಾಗಿ ಯಾವತ್ತಿಗೂ ಗಟ್ಟಿಯಾಗಿ ನಿಲ್ಲಕ್ಕೆ ನಾವೇ ನಾಚ್ಕೋಬೇಕಿಲ್ಲ. ಯಾಕಂತಂದರೆ ಇವತ್ತಿನ ಕಾಲಘಟ್ಟ ಹೆಂಗಾಗಿದೆ ಅಂತಂದರೆ ಭ್ರಷ್ಟಾಚಾರಿಗಳ ಪರವಾಗಿಯೇ ಕ್ಯಾಂಪೇನ್ ಮಾಡೋರಿದ್ದಾರೆ. ಭ್ರಷ್ಟಾಚಾರಿಗಳನ್ನೇ ನಮ್ಮ ಮನೆ ದೇವರುಗಳು ಅಂತ ಬಿಂಬಿಸ್ಕೊಳ್ಳೋರಿದ್ದಾರೆ. ಬಟ್ ಒಬ್ಬ ಶ್ವೇತ ಶುಭ್ರವಾದಂಥ ಆಡಳಿತವನ್ನು 40 ವರ್ಷದಿಂದ ಕೊಟ್ಕೊಂಬರ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ಸಮರ್ಥಿಸೋದ್ರಲ್ಲಿ ತಪ್ಪೇನಿದೆ? ನಾನು ನಿಮಗೆ ಕ್ವಶನ್ ಮಾಡ್ತಿದ್ದೀನಿ, ಸಿದ್ದರಾಮಯ್ಯನವರು ಮೂಡಾಗರಣದಲ್ಲಿ ಪಾಲ್ದಾರರಿದ್ದಾರಾ? ಅವ್ರದ್ದು ಯಾವ್ದಾದ್ರು ಒಂದು ರಿಕ್ವೆಸ್ಟ್ ಲೆಟ್ರ್ ಹೋಗಿದೆಯಾ ಮೂಡಾಗೆ? ಇಲ್ಲ, ಅವ್ರ ಅವಧಿನಲ್ಲಿ ಏನಾದರೂ ಸಿದ್ದರಾಮಯ್ಯನವರು ನಮಗೆ ಸೈಟ್ ಕೊಡಿ ಅಂತ ಹೇಳಿ ಕೇಳಿದ್ದನ್ನು ಅದು ಪುರಸ್ಕರಿಸಿದಾರಾ? ಅವರು ಮುಖ್ಯಮಂತ್ರಿ ಆದಂಥ ಅವಧಿನಲ್ಲಿ ತಗೊಂಡಿದ್ದಾರಾ? ನೀವು ಕೇಸ್ ಮಾಡಬೇಕು ಅಂತಂದರೆ, ಇನ್ವೆಸ್ಟಿಗೇಷನ್ ಒಳಪಡಿಸ್ಬೇಕು ಅಂತಂದರೆ ಬೊಮ್ಮಾಯಿಯವರ ಅವಧಿನಲ್ಲಿ ಈ ಕೆಲಸ ಆಗಿರ್ತಕ್ಕಂಥದ್ದು. ನೀವು ಇನ್ವೆಸ್ಟಿಗೇಷನ್ ಒಳಪಡಿಸ್ಬೇಕು ಅಂತಂದರೆ BJP ಸರ್ಕಾರನ ಇನ್ವೆಸ್ಟಿಗೇಷನ್ ಒಳಪಡಿಸಿ ಹೆಂಗೆ ಕೊಟ್ರಿ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡ್ಬೇಕಲ್ವಾ? ಅವ್ರನ್ನ ಪ್ರಶ್ನೆ ಮಾಡಬೇಕು, ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡಬೇಕು? ಯಾರನ್ನು ಪ್ರಶ್ನೆ ಮಾಡಬೇಕು ಸರ್? ಸರ್, ಈ ಇದು ಹೋದರೆ ಈ ಕೇಂದ್ರ ಸರ್ಕಾರ ಅನ್ನೋದು ಬಂದರೆ ಈಗ ಬೇರೆ ರಾಜ್ಯದಲ್ಲಿ ಯಾವುದೇ ರೀತಿ ಥರ ಅವರು ಇದು ಮಾಡಲ್ಲ. ಕರ್ನಾಟಕ ಅಂತಂದರೆ ಒಂದು ಬಜೆಟಲ್ಲೂ ಕೂಡ ಕರ್ನಾಟಕ ಮೋಸ ಮಾಡ್ತಾರೆ. ಈಗ BJP ಸರ್ಕಾರನೇ ಅವರ ಬೇರೆ ಬೇರೆ ರಾಜ್ಯಗಳಿಗೂ ಅವರದೇ ಅಂತ ಗೌರ್ನರ್ ನೇಮಕ ಮಾಡಿರ್ತಾರೆ. ಈಗ ಆಂಧ್ರದಾಗಿರ್ಬೋದು, ಕೇರಳದಾಗಿರ್ಬೋದು, ತಮಿಳ್ನಾಡಾಗಿರ್ಬೋದು, ಮತ್ತೊಂದು ರಾಜ್ಯಗಳಾಗಿರ್ಬೋದು, ಈ ರೀತಿ ಗವರ್ನರ್ಗಳು ಬೇರೆ ರಾಜ್ಯದ ಹತ್ರ ತೋರಿಸಲ್ಲ. ಕರ್ನಾಟಕದಲ್ಲಿ ಎಲ್ಲರೂ ಏನಕ್ಕಿಂತ ತೋರಿಸ್ತಾರೆ ಸರ್? ಕರ್ನಾಟಕ ಇವತ್ತಿನ ಕಾಲದಿಂದ ಅಲ್ಲ ಸರ್, ಅಶೋಕನ ಕಾಲದಿಂದಲೂ ಕರ್ನಾಟಕಕ್ಕೆ ವಿಶೇಷವಾದಂಥ ಸ್ಥಾನಮಾನ ಇರತಕ್ಕಂಥದ್ದು. ಅಶೋಕನ ಶಾಸನಗಳು ನೀವು ನೋಡ್ಕೊಂಬರ್ರಿ, ಹೇರಳವಾಗಿ ಕರ್ನಾಟಕದಲ್ಲೇ ಸಿಗ್ತಕ್ಕಂಥದ್ದು. ಅವತ್ತಿಂದಲೂ ಸಹ ಈ ಹಿಂದಿಗರಿಗೆ ಏನಿದೆ, ಹಿಂದಿಗರು ಹಿಂದಿ ಭಾಷೆ ಬಳಸ್ತಾರಲ್ಲ, ಅವ್ರಿಗೆ ಕರ್ನಾಟಕದ ಮೇಲೆ ಅವತ್ತಿಂದಲೂ ಕಂಡಿರ್ತಕ್ಕಂಥದ್ದು. ಕರ್ನಾಟಕ ಇಡೀ ರಾಷ್ಟ್ರದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಒಂದು ಐತಿಹ್ಯವನ್ನು ಉಳ್ಳಂಥ ರಾಜ್ಯ. ಈ ರಾಜ್ಯದಲ್ಲಿ ಕನ್ನಡಿಗರು ಯಾವತ್ತಿಗೂ ಸಹ ತಮ್ಮ ಒಂದು ಪ್ರಖ್ಯಾತ ಆಡಳಿತಕ್ಕೆ ಪ್ರಖ್ಯಾತ ಅಂತಂಥವ್ರು. ಈಗ ವಿಕ್ರಮಾದಿತ್ಯ ಬದಾಮಿನಲ್ಲಿ ಕೂತ್ಕೊಂಡು ಅಫ್ಘಾನಿಸ್ತಾನದವರೆಗೂ ತನ್ನ ರಾಜ್ಯ ವಿಸ್ತರಣೆ ಮಾಡಿದ್ದು. ಕರ್ನಾಟಕದವರು ದಕ್ಷ ಆಡಳಿತಗಾರರು. ಹಾಗಾಗಿ ಇವರಿಗೇನಂತಂದರೆ ಇವರಿಗೆ ತಮ್ಮ ರಾಜ್ಯಗಳನ್ನು ಅಭಿವೃದ್ಧಿ ಮಾಡ್ಕೊಳೋಕ್ಕೂ ಆಗಲ್ಲ. ಇವತ್ತು ಉತ್ತರ ಪ್ರದೇಶ, ಬಿಹಾರ, ಇವೊಂದು ಗುಜರಾತ್ ಮಾಡಲ್ ಅಂತ ಹೇಳ್ಕೊಂತಿದ್ರು ನರೇಂದ್ರ ಮೋದಿ ಅವರು. ಬೇರೆ ದೇಶದ ಅಧ್ಯಕ್ಷ ಬಂದಾಗ ಗೋಡೆಗಳನ್ನು ಕಟ್ಟಿ ಸ್ಲಮ್ಮು ಮುಚ್ಕೊಂಡು ತಮ್ಮ ಮರ್ಯಾದೆ ಮುಚ್ಕೊಳ್ತಕ್ಕಂಥ ಪರಿಸ್ಥಿತಿ ಅವರು ಹೌದೋ ಇಲ್ಲ. ಕರ್ನಾಟಕದ ಮಟ್ಟಿಗೆ ಬೆಳೆಯೋಕ್ಕಾಗಲ್ಲ ಅವ್ರ ಕೈಲಿ. ಕರ್ನಾಟಕ ಈಸ್ ದ ಲಾರ್ಜೆಸ್ಟ್ ಎಕಾನಮಿ ಇನ್ ಇಂಡಿಯಾ, ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ ಆಫ್ಟರ್ ಮುಂಬೈ, ಇಸಂಟ್ ಇಟ್? ಕರ್ನಾಟಕದ ಅಭಿವೃದ್ಧಿ ಕಾರ್ಯಗಳನ್ನು ಹಿಂದಿಗರಿಗೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವರೆಲ್ಲ ಶೋಕಿಗೆ ಬದುಕಿದವರು. ಇವತ್ತಿಗೂ ತಮ್ಮ ಮಕ್ಕಳಿಗೆ ಕರೆಕ್ಟಾಗಿರ್ತಕ್ಕಂಥ ಶಿಕ್ಷಣ ಕೊಡೋಕ್ಕಾಗ್ತಿಲ್ಲ, ತಮ್ಮ ಹೆಣ್ಮಕ್ಳಿಗೆ ಕರೆಕ್ಟಾಗಿರ್ತಕ್ಕಂಥ ಬಟ್ಟೆ ಕೊಡೋಕ್ಕಾಗ್ತಿಲ್ಲ, ಅವ್ರ ಮಾನ ಮುಚ್ಚೋಕ್ಕಾಗ್ತಿಲ್ಲ ಸರ್ ಇವ್ರಿಗೆ. ಅವ್ರ ಹೆಣ್ಮಕ್ಳು ಈ ಉತ್ತರ ಪ್ರದೇಶದಲ್ಲಿ ಎಷ್ಟು ನಿಮಿಷಕ್ಕೊಂದು ರೇಪ್ ಆಗ್ತಿದೆ ಅದನ್ನು ತಡೆಯೋಕ್ಕಾಗ್ತಿದೆ ಅವ್ರ ಕೈಲಿ? ಮೊನ್ನೆ ಒಂದು ಡಾಕ್ಟರ್ ವಿಕೃತವಾಗಿ ನಡೆದಿದೆ ಕರ್ನಾಟಕದಲ್ಲಿ, ಆ ಥರದ್ದು ಯಾವ್ದಾರು ನಿದರ್ಶನ ಆಗಿದ್ರೂ ಸಹ ಕರ್ನಾಟಕದಲ್ಲಿ ವೆನ್ ಕಂಪೇರಿಂಗ್ ಟು ದೋಸ್ ಅವು ಯಾವ ಜಂಗಲ್ ರಾಜ್ಯಗಳಿದ್ದಾವೆ ಅವು ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ನಾವು ಸುಭಿಕ್ಷವಾಗಿದ್ದೀವಿ, ಅಭಿವೃದ್ಧಿವಂತ ಇದ್ದೀವಿ. ಅಲ್ಲ, ಕೆಲವರು ಹೇಳ್ತಾರೆ ನಮ್ಮ ಕರ್ನಾಟಕ UP ಮಾಡಲ್ಬೇಕು, ಗುಜರಾತ್ ಮಾಡಲ್ಬೇಕು ಅಂತ ಕೇಳ್ತಾರೆ. UP ಮಾಡಲು ಗುಜರಾತ್ ಮಾಡಲು ಆ ಥರನ ಸರ್? ಇವ್ರನ್ನೆಲ್ಲ ಪಾನಿಪುರಿ ಮಾರಕ್ಕಾಕಿ ಸರ್, ಹಂಗಂತ ಹೇಳ್ತಾರಲ್ಲ UP ಮಾಡಲ್ಬೇಕು ಅಂತ ಹೇಳ್ತಾರಲ್ಲ, ಈಗ UPದವರೆಲ್ಲ ಬಂದು ಪಾನಿಪುರಿ ಮಾಡ್ತಿರೋದು, ಪಾನಿಪುರಿ ಮಾರಕ್ಕಾಕಿ UP ಮಾಡಲ್ಬೇಕು ಅಂತ. ನಾವು ಕರ್ನಾಟಕ ಮಾಡಲನ್ನು ರಾಷ್ಟ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು, ನಮಗೆ UP ಮಾಡಲು ಗುಜರಾತ್ ಮಾಡಲು ಬೇಕಿಲ್ಲ. ಸರ್, ಈಗ ಈ ಹೋರಾಟ ಅನ್ನೋದು ಎಲ್ಲಿವರೆಗೂ ಇರುತ್ತೆ ಸರ್? ಸರ್, ಅಂಟಿಲ್ ಅನ್ ಅನ್ಲೆಸ್ ಈ ಏನು ಸಿದ್ದರಾಮಯ್ಯನವ್ರ ಮೇಲೆ ಇವ್ರ ಕಳಂಕವನ್ನು ಕಪ್ಪಿಚುಕ್ಕಿಯನ್ನು ಹಚ್ಚಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ, ನಾವು ಅದನ್ನು ತೊಳಿಲೇಬೇಕು ಅಂತ ನಿರ್ಧಾರ ಮಾಡಿ. ಮುಂದಿನ ದಿನಗಳ ರಾಜ್ಯಪಾಲರ ಕಾರ್ಯಕಲ್ಪ ಹೇಗಿರ್ಬೇಕು ಸರ್, ಏನು ಮಾಡಬೇಕು ಅವರು? ಸರ್, ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ರಾಜ್ಯಪಾಲರು ಅವ್ರ ಕಾರ್ಯಗಳನ್ನು ಅವ್ರು ಯಾವ್ದು ನಾವು ಏನೇ ಕೇಳ್ಕೊಂಡ್ರು ಅವ್ರ ಸ್ಟ್ಯಾಂಪ್ ಪೇಪರ್ ಥರ ಇರ್ತಕ್ಕಂಥವ್ರು ಸ್ಟ್ಯಾಂಪ್ ಅವ್ರು ನಾವೇನೇ ಬಡ್ಕೊಂಡ್ರು ಅವ್ರ ಕೇಂದ್ರದಿಂದ ಏನು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅಕಾರ್ಡಿಂಗ್ ಟು ದಟ್ ಅವ್ರು ಕೆಲಸ ಮಾಡೋದು. ನಾನು ಅವ್ರಿಗೆ ಹೇಳೋದಿಷ್ಟೇ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಯಾವುದೇ ಅಪರಾಧಗಳು ಇಲ್ಲದೆ ಅವ್ರ ಈ ಕುಕೃತ್ಯಕ್ಕೆ ಒಳಪಡದೆ ಅವ್ರ ಮೇಲೆ ನೀವು ಮಾಡ್ತಿರ್ತಕ್ಕಂಥ ಆರೋಪ ಇದೆಯಲ್ಲ, ಅವರನ್ನ ಭ್ರಷ್ಟರು ಅಂತ ನೀವು ಪ್ರೂವ್ ಮಾಡಲಿಕ್ಕೆ ನಿಂತಿರ್ತಕ್ಕಂಥ ಒಂದು ರೀತಿ ಇದೆಯಲ್ಲ, ನಾವು ಸಿದ್ದರಾಮಯ್ಯನವ್ರ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂತೀವಿ. ಎಲ್ಲಿವರೆಗೂ ಈ ಹೋರಾಟ ಸರ್ ನಿಮ್ಮದು? ಸರ್, ಹೇಳ್ತಿದ್ದೀನಲ್ಲ ಸರ್, ಸಿದ್ದರಾಮಯ್ಯನವ್ರ ಪರವಾಗಿ ನಾವು ಗಟ್ಟಿಯಾಗಿ ನಿಂತ್ಕೊಂತೀವಿ. ಮುಂದಿನ ದಿನ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳಿಂದ, ಕಾಂಗ್ರೆಸ್ ಕಾರ್ಯಕರ್ತರಿಂದ, ಮತ್ತು ಒಂದು ಭ್ರಷ್ಟಾಚಾರವೇ ಆಡಳಿತ ಅಂತ ಆಗಿರ್ತಕ್ಕಂಥ ಟೈಮಲ್ಲಿ ಭ್ರಷ್ಟಾಚಾರ ಮುಕ್ತ ಒಬ್ಬ ರಾಜಕಾರಣಿಯನ್ನು ಉಳಿಸಲಿಕ್ಕೆ ಕರ್ನಾಟಕದಲ್ಲಿ ರಕ್ತಪಾತ ಆದರೂ ಸಹ ಯಾರೂ ಆಶ್ಚರ್ಯ ಪಡಬೇಕಿಲ್ಲ, ಅದರ ಜವಾಬ್ದಾರಿಯನ್ನು ರಾಜ್ಯಪಾಲರೇ ತಗೋಬೇಕು ಅಂತ ಹೇಳಿ ನಾನು ಈ ಮೂಲಕ ಅವ್ರಿಗೆ ವಿನಂತಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸರ್. ಅಂಟಿಲ್ ಅಂಡ್ ಅನ್ಲೆಸ್ ಸಿದ್ದರಾಮಯ್ಯನವರು ಈ ಒಂದು ಏನೀ ಕಂದಕವನ್ನು ಇವರು ಸೃಷ್ಟಿ ಮಾಡಿದ್ದಾರೆ, ರಾಜಕೀಯ ಕಂದಕ ಸೃಷ್ಟಿ ಮಾಡಿದ್ದಾರೆ, ಇದರಿಂದ ಆಚೆ ಬರುವವರೆಗೂ ಅವ್ರ ಪರವಾಗಿ ನಮ್ಮ ಹೋರಾಟ ಇರುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.